ಕೊರೋನಾ ಲಸಿಕೆಗೆ ಮತ್ತೆ ಶುರುವಾಯಿತು ಹಾಹಾಕಾರ ಬೆಂಗಳೂರಿನ ಲಸಿಕಾ ಕೇಂದ್ರಗಳಲ್ಲಿ ನೂಕು ನುಗ್ಗಿದೆ ನಾಮುಂದು ತಾಮುಂದು ಅಂತ ಜನ ನುಗ್ಗತಾ ಇದ್ದಾರೆ ಟೋಕನ್ ಪಡೆಯೋದಕ್ಕೆ ಅಂತ ಮುಂದೆ ನುಗ್ಗತಾ ಇರುವಂತವರು ಸಾಮಾಜಿಕ ಅಂತರವನ್ನ ಮರೆತು ಬಿಟ್ಟಿದ್ದಾರೆ ಹೀಗಾಗಿ ಲಸಿಕಾ ಕೇಂದ್ರಗಳೇ ಕೊರೋನಾ ಹಾಟ್ ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜನಸಂದಣಿ ಜನ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋಕೆ ಅಂತ ಬಂದಿದ್ದಾರೆ ಆದರೆ ವ್ಯಾಕ್ಸಿನ್ ಎಲ್ಲರಿಗೂ ದಿನವೂ ಸಿಗ್ತಾ ಇಲ್ಲ ನಿತ್ಯ ಬಂದು ಬಂದು ವಾಪಸ್ ಆಗ್ತಾ ಇದ್ದಾರೆ ಆ ಒಂದು ಫ್ರಸ್ಟ್ರೇಷನ್ ಅವರಲ್ಲಿದೆ ಹಾಗಾಗಿ ಟೋಕನ್ ಪಡೆಯೋದಕ್ಕೆ ಅಂತ ಸಾಮಾಜಿಕ ಅಂತರ ಮರೆತು ಮುನ್ನುಗ್ತಾ ಇದ್ದಾರೆ ಈ ಜನಸಂದಣಿ ನಿಭಾಯಿಸಲಾಗದೆ ಸಿಬ್ಬಂದಿಗಳು ಗೇಟ್ ಮುಚ್ಚಿದ್ರು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಚಿತ್ರಣ ನಿಮ್ಮೆದುರಿಗೆ ಇಡ್ತಾ ಇದೀವಿ ಲಸಿಕಾ ಕೇಂದ್ರಗಳಲ್ಲಿ ನೂಕು ನುಗ್ಗಲು ಟೋಕನ್ ಪಡೆಯೋದಕ್ಕೆ ಅಂತ ಮುಂದೆ ನುಗ್ಗತಾ ಇದ್ದಾರೆ ಜನ ಸಾಮಾಜಿಕ ಅಂತರವನ್ನ ಮರೆತು ಬಿಟ್ರು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಬೆಳಗಿನ ಚಿತ್ರಣ ನೋಡ್ತಾ ಇದೀವಿ ಹೇಗೆ ನೂಕು ನುಗ್ಗಲು ಇದೆ ಅನ್ನೋದನ್ನ ಟೋಕನ್ ಪಡೆಯೋದಕ್ಕೆ ಅಂತ ಈ ರೀತಿ ಮುನ್ನುಗ್ತಾ ಇದ್ದಾರೆ ಆದರೆ ಅಂತರ ಇಲ್ಲ ಕೊರೋನಾ ಹೀಗೂ ಒಕ್ಕರಿಸಬಹುದು ಅನ್ನೋದನ್ನ ಜನ ಮರೆತು ಬಿಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಉತ್ಸುಕತೆ ಅವರಲ್ಲಿದೆಯೋ ಈ ಗುಂಪು ಗೂಡುವಿಕೆ ಕೂಡ ಕೊರೋನಾ ಬರೋದಕ್ಕೆ ಕಾರಣ ಆಗಬಹುದು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಜನ ಬೆಳಗ್ಗೆ 5-5.5 ಗಂಟೆಗಳಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ರು ವ್ಯಾಕ್ಸಿನ್ಗಾಗಿ ಹಾಹಾಕಾರ ಶುರುವಾಗಿದ್ದು ಎರಡನೇ ಡೋಸ್ ಪಡೆಯೋದಕ್ಕೆ ಅಂತ ಕೆಲವರು ಬಂದಿದ್ದಾರೆ ಕೋವ್ಯಾಕ್ಸಿನ್ಗಾಗಿ ಬಂದಿದ್ದಾರೆ ಕೋವಿಶೀಲ್ಡ್ಗಾಗಿ ಬಂದಿದ್ದಾರೆ ವ್ಯಾಕ್ಸಿನ್ ಪಡೆದೇ ತೀರಬೇಕು ಅನ್ನುವಂತಹ ನೆಟ್ಟಿನಲ್ಲಿ ಬೆಳಗ್ಗಿನಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ ಸಾಲಾಗಿ ಅಂತರ ಕಾಯ್ದುಕೊಂಡು ನಿಂತು ಸರತಿ ಬಂದಾಗ ವ್ಯಾಕ್ಸಿನ್ ಪಡೆದು ಹೋದ್ರೆ ಸಮಸ್ಯೆ ಅಲ್ಲ ಆದರೆ ಗುಂಪು ಗೂಡಿ ಬಿಟ್ರೆ ಈ ರೀತಿಯಲ್ಲಿ ನೂಕು ನುಗ್ಗಲಾದ್ರೆ ಅದು ಅಪಾಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಂತಹ ಚಿತ್ರಣ ಕಂಡು ಬಂತು ಹೇಳಿ ಹೇಳಿ ಸುಸ್ತಾದಂತಹ ಸಿಬ್ಬಂದಿ ಜನಸಂದಣಿಯನ್ನ ನಿಭಾಯಿಸಲಾಗದೆ ಗೇಟ್ ಮುಚ್ಚಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದು ಬೆಳಗಿನ ಚಿತ್ರಣ ಒಂದು ಕಡೆ ಕ್ಯೂ ನಿಂತಿದ್ದಾರೆ ಮತ್ತೊಂದು ಕಡೆ ಗುಂಪು ಕೂಡ್ತಾ ಇದೆ ಈಗಲೂ ಕೂಡ ಮಧ್ಯಾಹ್ನ 1 ಗಂಟೆ ನಂತರವೂ ಕೂಡ ವ್ಯಾಕ್ಸಿನ್ ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಜನ ನಿತ್ಯ ಬಂದು ಹಲವರು ವಾಪಸ್ ಆಗ್ತಾ ಇದ್ದಾರೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಪಡೆಯೋದಕ್ಕೆ ಸಮಯ ಆಗ್ಬಿಟ್ಟಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.